ನಮಸ್ಕಾರ ವೀಕ್ಷಕರೇ ನನ್ನ ತಿರಸ್ಕರಣಿ ದೇವಿ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಲಕ್ಷ್ಮಿ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ ಎಲ್ಲರಿಗೂ ಪ್ರಿಯವಾದವಳು ಆ ಮಹಾಲಕ್ಷ್ಮಿ ಆ ಮಹಾಲಕ್ಷ್ಮಿನ ಯಾವ ರೀತಿ ನಮ್ಮನ್ನು ನಮ್ಮ ಮನೆಯಲ್ಲಿ ಇಟ್ಕೋಬೇಕು ಯಾವ ರೀತಿ ಅವಳನ್ನ ಹವ್ವಾನೆ ಮಾಡ್ಕೋಬೇಕು ಅನ್ನೋದು ನಾನೀಗ ಇದ್ದೀನಿ ವೀಕ್ಷಕರೇ ವೀಕ್ಷಕರೇ ಇದು ಬಹಳ ಏನು ಖರ್ಚಾದಂಥದ್ದಲ್ಲ ನಮಗೆ ಯಾವ ರೀತಿ ಅಮ್ಮನ್ನು ಸೇರಿಸ್ಕೋಬೇಕು ಅನ್ನೋದು ಯಾವ ರೀತಿ ಕೂಡ ಹಾಕೋಬೇಕು ಅನ್ನೋದು ಇದನ್ನ ನಾವು ಮಾಡ್ಕೊಳ್ತಾ ಇರೋದು ವೀಕ್ಷಕರೇ ಇದು ಲಕ್ಷ್ಮಿ ಅಂದ್ರೇ ಗೋಪ್ಯವಾಗಿರೋಳು ಇದನ್ನು ಗೋಪ್ಯವಾಗೇ ಮಾಡ್ಕೋಬೇಕು ಇದನ್ನು ನಾನು ಮಾಡಿಕೊಂಡೆ ಅಂತ ಬೇರೆಯವ್ರು ಕೂಡ ಹೇಳ್ಕೋಬಾರ್ದು ಇದನ್ನು ಮಾಡಿ ಬಹಳ ಗೋಪ್ಯವಾಗೇ ಇದನ್ನು ಎತ್ತಿಟ್ಕೋಬೇಕು ವೀಕ್ಷಕರೇ ವೀಕ್ಷಕರೇ ಬನ್ನಿ ಈಗ ವೀಡಿಯೋದೊಳಗೆ ಹೋಗೋಣ ವೀಕ್ಷಕರೇ ಈಗ ಇದು ಒಂದು ಮರದ ಒಂದು ಬಾಕ್ಸು ಈ ಮರ ನೋಡಿ ಬಾ ವೀಕ್ಷಕರೇ ಈ ರೀತಿ ಒಂದು ಮರದ ಬಾಕ್ಸ್ ಇದೆ ಇದರಲ್ಲಿ ನಾವು ಒಂದೊಂದಾಗಿ ಮಹಾಲಕ್ಷ್ಮಿ ಯಾವ ರೀತಿ ಸೇರಿಸಿಟ್ಕೋಬೇಕು ಅನ್ನೋದನ್ನ ನಾನು ತೋರಿಸ್ಕೊಡ್ತೀನಿ ವೀಕ್ಷಕರೇ ಇದು ನೋಡಿ ಎಲ್ಲ ಶುದ್ಧವಾದಂಥ ಗುರುಗಂಜಿಗಳು ಇದು ಹಸುರದು ಇದು ನೋಡಿ ಹಸುರದು ಇದು ಬಿಳಿದು ಇದು ಕಪ್ಪುದು ಇದು ಕಪ್ಪುದು ಇದು ಅರಿಶಿಣದು ಇದು ಕೆಂಪುದು ಗುರುಗಳೇ ವೀಕ್ಷಕರೇ ಈಗ ಇದಕ್ಕೆ ಬೇಕಾಗಿರೋ ಅಂಥದ್ದು ಇಷ್ಟು ಗುರುಗಂಜಿಗಳನ್ನ ತೋರಿಸಿದ್ದೀನಿ ಇದನ್ನು ತೋರಿಸ್ತಾ ಇದ್ದೀನಿ ಅಂದರೆ ಕೆಲವ್ರು ಇದನ್ನು ಡೂಪ್ಲಿಕೇಟು ಅಂತೆಲ್ಲ ಹೇಳ್ತಾರೆ ಇದು ನಾನು ಕೆಲವೊಂದು ಕಡೆ ದೊಡ್ಡ ದೊಡ್ಡ ಕಾಡುಗಳಲ್ಲಿ ಬೆಳೆಯುವಂಥದ್ದು ಇದು ಆ ಕಾಡುಗಳಿಂದ ತರಿಸಿದ್ದೀನಿ ಈ ಬಿಳಿ ಬಿಳಿಗುಲಿಗಂಜಿ ಮಾತ್ರ ನಾನೇ ಬೆಳೆದಿರೋ ಅಂಥದ್ದು ಹಂಗಾಗಿ ನಿಮಗೆ ಈ ಸಿಪ್ಪೆ ಸಮೇತ ಯಾಕೆ ಅನ್ನೋದು ತೋರಿಸ್ತಾ ಇರೋದು ನಾನಿದು ನಾನು ಕೂಡ ಮೊದಲು ಇದು ಡ್ಯೂಪ್ಲಿಕೇಟು ಅಂದ್ಕೊಂಡೇ ಇದ್ದೆ ನಾನು ಕೆಲವು ಕಾರ್ಡುಗಳಿಂದ ತರಿಸಿದಾಗ ಅವರು ಇದನ್ನು ಸಿಪ್ಪೆ ಸಮೇತನೇ ತೋರಿಸಿದ್ದಾರೆ ಈ ಬಿಳಿದು ಮಾತ್ರ ನಾನು ಬೆಳೆದಿರೋ ಅಂಥದ್ದು ಇದು ಬೆಳೆದಿರೋ ಅಂಥದ್ದು ಇದು ನನ್ನ ಮನೆಯಲ್ಲೇ ಬೆಳೆದಿದ್ದೀನಿ ಪಾಟಲ್ಲಿ ಹಾಗಾಗಿ ಇದು ನನಗೆ ಎಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ ವೀಕ್ಷಕರೇ ಈಗ ಇದಕ್ಕೆ ಬೇಕಾಗಿರುವಂಥ ವಸ್ತುಗಳು ಏನೇನು ಅಂದರೆ ವೀಕ್ಷಕರೇ ಒಂದು ಒಂದು ಬೆಳ್ಳಿ ನಾಣ್ಯ ಒಂದು ಬೆಳ್ಳಿ ನಾಣ್ಯ ವೀಕ್ಷಕರೇ ಬೆಳ್ಳಿ ನಾಣ್ಯ ಅನ್ನೋದೇ ನಿಮ್ಮ ಮೇಲೆ ಯಾವುದಾದ್ರೂ ಒಂದು ಬೆಳ್ಳಿ ಯಾವುದಾದ್ರೂ ಇದ್ದರೂ ಪರವಾಗಿಲ್ಲ ಚಿಕ್ಕದಾದರೂ ಪರವಾಗಿಲ್ಲ ಅಥವಾ ಏನೋ ಒಂದು ಚಿಕ್ಕದು ಪೀಸ್ ಇದ್ದರೂ ಪರವಾಗಿಲ್ಲ ನಾಣ್ಯನೇ ಹಾಕಬೇಕು ಅನ್ನೋದೇನಿಲ್ಲ ಒಂದು ಬೆಳ್ಳಿ ನಾಣ್ಯ ಮತ್ತೆ ಚಿನ್ನದ ಒಂದು ಪೀಸು ಅದೇ ನನ್ನ ಹತ್ರ ಕೆಲವು ಮೂಗ್ಬಟ್ಟುಗಳಿದ್ವು ಅದನ್ನೇ ನಾನು ಲಕ್ಷ್ಮಿಗೆ ಹಾಕ್ತಾ ಇದ್ದೀನಿ ಅದನ್ನ ತೊಳೆದ್ಬಿಟ್ಟು ಚೆನ್ನಾಗಿ ತೊಳಿಬೇಕು ಅದನ್ನು ತೊಳೆದಿರೋದು ಅಂದರೆ ಮಡಿ ನೀರಿನಲ್ಲಿ ಮತ್ತು ಅರಿಶಿನ ನೀರಿನಲ್ಲಿ ಮತ್ತು ರೋಸ್ ವಾಟ್ರ್ನಲ್ಲಿ ಎಲ್ಲ ಚೆನ್ನಾಗಿ ತೊಳೆದು ಮತ್ತು ಒಳ್ಳೆಯ ನೀರಿನಲ್ಲಿ ಮತ್ತೊಂದು ಬಾರಿ ಎಲ್ಲ ತೊಳೆದು ಶುದ್ಧ ಮಾಡಿಟ್ಕೊಂಡು ಅದನ್ನು ಇಟ್ಕೋಬೇಕು ತದನಂತರ ಜವಾದು ಶಿಕ್ಷಕರೇ ಜವಾದು ಅಂತ ನೋಡಿ ಜವಾದು ಭಾಳ ಸುವಾಸನೆಯಾಗಿರುತ್ತೆ ಮತ್ತು ಇದು ಹತ್ತರ್ ಅಂತ ಇದು ಕೂಡ ಭಾಳ ಸುವಾಸನೆ ಉಳ್ಳಂಥದ್ದು ಇದು ಹತ್ತಾರು ಅಂದ್ಬಿಟ್ಟು ಮತ್ತು ಅದಕ್ಕಿಡೋ ಅಂಥದಕ್ಕೆ ಒಂದು ನಿಮಗೆ ಎಷ್ಟಾದರೂ ಪರವಾಗಿಲ್ಲ ಐದು ರೂಪಾಯಿ ನಾಣ್ಯದಿಂದ ಹಿಡಿದು ನಿಮಗೆ ಎಷ್ಟಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ನಾನು ನಿಮ್ಗೆ ತೋರ್ಸೋಕ್ಕೆ ಮಾತ್ರ ಇಲ್ಲಿ ಇಟ್ಟಿದ್ದೀನಿ ನೂರು ರೂಪಾಯಿದು ಮತ್ತು ಇನ್ನೂರು ರೂಪಾಯಿಗಳದ್ದು ಕೂಡ ಇಟ್ಟಿದ್ದೀನಿ ನಿಮಗೆ ಎಷ್ಟ್ರದ್ದು ಸಾಧ್ಯ ಆಗುತ್ತೋ ಅದನ್ನು ಇಡಿ ಇದನ್ನು ಶುಕ್ರವಾರ ದಿನ ಮಾಡಬೇಕು ವೀಕ್ಷಕರೇ ಈಗ ಒಂದೊಂದಾಗಿ ನಾನು ಯಾವ ರೀತಿ ಮಾಡಬೇಕು ಅನ್ನೋದು ನಾನು ತೋರಿಸ್ತೀನಿ ನೋಡಿ ವೀಕ್ಷಕರೇ ವೀಕ್ಷಕರೇ ಈಗ ಆರು ಗುಲಗಂಜಿಗಳನ್ನು ತಗೊಳ್ತಾ ಇದ್ದೀನಿ ಆರು ಗುಲ್ಗಂಜಿ ನೋಡಿ ವೀಕ್ಷಕರೇ ಹಾಲು ಆರು ಗುಲಗಂಜಿಗಳನ್ನು ನಾನು ಈ ಬಾಕ್ಸ್ನಲ್ಲಿ ಹಾಕ್ತಾ ಇದ್ದೀನಿ ಮತ್ತು ಆರು ಹಸಿರಿನ ಹಸಿರು ಗುಲಗಂಜಿ ಆರು ಆರು ಅಂದ್ರೆ ಶುಕ್ರ ಅದಕ್ಕಾಗಿ ಆರು ಗುಲಗಂಜಿ ಆರು ಗುಲಗಂಜಿಗಳನ್ನು ಹಸುರು ಗುಲಗಂಜಿಗಳನ್ನು ತೆಗೆದುಕೊಳ್ತಾ ಇದ್ದೀನಿ ಇದು ಕೂಡ ಒಂದು ಕಡೆ ಇಡೇಕೃಷ್ಣ ಇಲ್ಲಿ ಇಡ್ತಾ ಇದ್ದೀನಿ ನೋಡಿ ಇಲ್ಲಿಟ್ಟಿದ್ದೀನಿ ಮತ್ತು ಆರು ಅರಿಶಿಣದ ಗುಲಗಂಜಿಗಳು ಆರು ಅಂದ್ರೇ ಭಾಳ ಶ್ರೇಷ್ಠವಾದದ ಸಂಖ್ಯೆ ಇದು ಆರು ಗುಲಗಂಜಿ ನೋಡಿ ಗುರುಗಳೇ ವೀಕ್ಷಕರೇ ಆರು ಗುಲಗಂಜಿ ಆರು ಕೆಂಪು ಗುಲಗಂಜಿ ಆರು ಹಸಿರು ಗುಲಗಂಜಿ ಇಟ್ಟಿದ್ದೇನೆ ಈಗ ನಾನು ನಿಮಗೇನು ತೋರಿಸ್ದೆ ಆಗಲೇ ನನ್ನ ಹತ್ರ ಇರೋದ್ರಿಂದ ಬೆಳ್ಳಿ ಕಾಯಿನೇ ಇಡ್ತಾ ಇದ್ದೀನಿ ಇಡ್ತಾ ಇದ್ದೀನಿ ಮತ್ತು ಇದನ್ನೆಲ್ಲ ನಾನು ಚಿನ್ನದ್ದು ಶುದ್ಧ ಮಾಡೇ ಇಟ್ಟಿದ್ದೀನಿ ಮೂಗ್ಭಟ್ನ ಒಂದು ನಿಮಗೆ ತೋರ್ಸೋಕರ್ದ ಶುದ್ಧ ಮಾಡೇ ಇಟ್ಟಿದ್ದೀನಿ ಹಂಗಾಗಿ ಚಿನ್ನದ ಮೂಗನತ್ತು ಮೂಗನತ್ತು ತದನಂತರ ತದನಂತರ ಒಂದು ಸ್ತ್ರೀಫಲ ಒಂದು ಸ್ತ್ರೀಫಲ ಇಡ್ತಾ ಇದ್ದೇನೆ ಎಡಮುರಿ ಬಲಮುರಿ ನಿಮಗೆ ಗೊತ್ತಿರುತ್ತೆ ಅಲ್ವಾ ವೀಕ್ಷಕರೇ ಈ ಎಡಮುರಿ ಬಲಮುರಿ ನೋಡ್ಕೊಳ್ಳಿ ಈ ರೀತಿ ಇರುತ್ತೆ ಇದು ಪಲ್ಸರಿ ಅಂಗಡಿಗಳಲ್ಲಿ ಸಿಗುತ್ತೆ ಎಡಮುರಿ ಬಲಮುರಿ ಮತ್ತು ಈಗ ಕವಡೆಗಳು ಆರು ಕವಡೆಗಳು ಆದರೆ ಈಗ ನನ್ನ ಬಳಿ ಐದು ಕವಡೆ ಇದೆ ನೀವು ಆರು ಕವಡೆಗಳನ್ನ ಹಾಕ್ಕೊಳ್ಳಿ ನಾನು ಈಗ ಐದು ಕವಡೆಗಳ್ನ ತೋರಿಸ್ತಾ ಇದ್ದೀನಿ ಈಗ ನಾನು ಬಳಿ ಇದ್ದೀ ಆರು ಐದು ಕವಡೆಗಳು ನೀವು ಆರು ಕವಡೆಗಳನ್ನು ಹಾಕ್ಕೊಳ್ಳಿ ವೀಕ್ಷಕರೇ ತದನಂತರ ಇದು ಗರುಡ ಮುಖಿ ಅಂತ ಹೇಳ್ತಾರೆ ಗರುಡಮುಖಿ ಅಂತ ಹೇಳ್ತಾರೆ ಇದನ್ನು ಹಾತು ಜೋಡಿ ಅಂತ ಕೂಡ ಹೇಳ್ತಾರೆ ಒಂದೊಂದು ಕಡೆ ಒಂದೊಂದು ಹೆಸರಲ್ಲಿ ಇದು ಇದೆ ವೀಕ್ಷಕರೇ ಇದು ಬಹಳ ಒಳ್ಳೆಯ ಒಂದು ಸಾಮಗ್ರಿ ಇದು ಇದನ್ನು ಮನೆಯಲ್ಲಿ ಇಟ್ಕೊಂಡ್ರೂ ಬಹಳ ಒಳ್ಳೆಯದೇ ಮತ್ತು ವಾಹನಗಳನ್ನು ಚಲಿಸ್ಬೇಕಾದ್ರೆ ಕಾರ್ಗೆ ಅಥವಾ ಕಾರ್ಗೆ ಅಥವಾ ದ್ವಿಚಕ್ರ ವಾಹನಗಳಿಗೆ ಇದನ್ನು ಐದೈದು ಕಾಯಿಗ ಕಾಯಿಗಳನ್ನು ಪೋಣಿಸಿ ಗಾಡಿಯಲ್ಲಿ ನೇತಾಕರೆ ಕಾರುಗಳಲ್ಲಾದರೆ ಆ ನೇತಾಕ್ಬೇಕು ಕ ಒಳಗಡೆಯಿಂದ ದ್ವಿಚಕ್ರ ವಾಹನಗಳಿಗಾದರೆ ಇದನ್ನು ಒಳಗಡೆ ಅದನ್ನ ತೂರಾಗೋಕ್ಕೆ ಯಾವುದು ಇಲ್ದಿರೋದ್ರಿಂದ ಇದನ್ನು ಒಳಗಡೆ ಹಾಗೇ ಇಡಬೇಕು ಇದಿಟ್ಟರೆ ಯಾವುದೇ ರೀತಿ ಅಪಘಾತಗಳು ಆಗೋಲ್ಲ ವೀಕ್ಷಕರೇ ಇದು ಭಾಳ ಅದ್ಭುತವಾದಂಥ ಒಂದು ವಸ್ತು ಇದು ಈಗ ಇದನ್ನು ನಾನು ಇದರೊಳಗೆ ಆಗ್ತಾ ಇದ್ದೀನಿ ಈ ಲಕ್ಷ್ಮಿ ಕೂಡ ಸಂಬಂಧಪಟ್ಟಂಥದ್ದಿದು ದೃಷ್ಟಿ ಕೂಡ ಸಂಬಂಧಪಡುತ್ತೆ ಇದ್ರದು ಇನ್ನೂ ಹಲವಾರು ಇದ್ರದ್ದು ಭಾಳ ಶ್ರೇಷ್ಠವಾದಂಥ ಇದೆ ವೀಕ್ಷಕರೇ ಮುಂದೆ ಇದ್ರ ಬಗ್ಗೆ ಇನ್ನೂ ನಾನು ಹೇಳ್ಕೊಡ್ತೀನಿ ಈಗ ಕೂಡ ಇದನ್ನು ಎರಡು ಹಾಕ್ತಾ ಇದ್ದೀನಿ ನಾನು ಎರಡು ಇಡ್ತಾ ಇದ್ದೀನಿ ತದನಂತರ ಜಟಮಾಸಿ ನೋಡಿ ಇದು ಒಂದು ರೀತಿ ಕೂದಲು ಕೂದಲು ರೀತಿ ಒಂದು ಇರುತ್ತೆ ಇದು ಕೂಡ ಗ್ರಂಥಿ ಅಂಗಡಿಲಿ ದೊರೆಯುತ್ತೆ ಇದು ಜಟ ಮಾಂಸಿ ಅಂತ ಇದನ್ನು ಕೂಡ ಇದನ್ನು ಇಡ್ತಾ ಇದ್ದೀನಿ ತದನಂತರ ಒಂದು ಗಂಧದ ಗಂಧದ ಒಂದು ಚಕ್ಕೆ ಗಂಧದ ಒಂದು ಚಕ್ಕೆ ಇದನ್ನು ಕೂಡ ಇದನ್ನು ಇಡ್ತಾ ಇದ್ದೀನಿ ಈಗ ಏನು ಹೇಳಿದ್ದೆ ಅದನ್ನು ಈ ಹಣ ಈ ಮಹಾಲಕ್ಷ್ಮಿಯನ್ನು ನಾನೀಗ ನಿಮ್ಗೇನು ಸಾಧ್ಯನೋ ಇಷ್ಟೇ ಅಂತ ಏನು ಹಾಕಬೇಕಾಗಿಲ್ಲ ಎಷ್ಟು ಸಾಧ್ಯ ಐದು ರೂಪಾಯಿನ ಹಣ್ಯದಿಂದ ಹಿಡ್ದು ಅದ್ರ ಮೇಲೆ ನಿಮ್ಗೆ ಎಷ್ಟು ಇಡಬೇಕು ಅನ್ಸುತ್ತೋ ಇದು ಒಂದು ರೀತಿ ಬ್ಯಾಂಕ್ ರೀತಿ ಇದು ಈ ಬ್ಯಾಂಕಲ್ಲಿ ನೀವೇನು ಇತ್ತೀರೋ ಅದರ ದುಪ್ಪಟ್ಟು ಆಗುತ್ತೆ ಇದು ಇದನ್ನು ನೋಡಿ ನಾನು ಹಿಡ್ತಾ ಇದ್ದೀನಿ ಈಗ ಇದ್ರ ಮೇಲೆ ಬೆಳ್ಳಿ ಕಾಯಿನ ಕೂಡ ಇಟ್ಟಿದ್ದೀನಿ ಇದ್ರ ಮೇಲೆ ಚಿನ್ನ ಕೂಡ ಇದ್ದೀನಿ ಇದಕ್ಕೆ ಈಗ ನೋಡಿ ಒಂದು ಐದು ರೂಪಾಯಿ ನಾಣ್ಯ ಕೂಡ ಹಾಕ್ತಿದ್ದೀನಿ ಇದಕ್ಕೆ ಐದು ರೂಪಾಯಿ ನಾಣ್ಯಕ್ಕಿಂತ ಈ ರೀತಿ ಇರೋದಕ್ಕಿಂತ ವೈಷ್ಣವಿ ಕಾಯಿನ್ ಇದೆಯಲ್ಲ ವೀಕ್ಷಕರೇ ಅದು ನಿಮ್ಮ ಹತ್ರ ಇದೆ ಭಾಳ ಶ್ರೇಷ್ಠವಾದದ್ದು ನನ್ನ ಹತ್ರ ಇದೆ ಈ ಸದ್ಯಕ್ಕೆ ನನಗೆ ಅದು ಸಿಗ್ತಿಲ್ಲ ಎಲ್ಲೋ ಹಾಕಿಬಿಟ್ಟಿದ್ದೀನಿ ನಾನು ಸಾಕಷ್ಟು ಅದನ್ನು ನಾನು ಸೇರಿ ಸಿಕ್ಕಿದ್ದೀನಿ ಆದರೆ ಎಲ್ಲೋ ಇಕ್ಕಿದ್ದೀನಿ ಸದ್ಯಕ್ಕೆ ಸಿಗ್ತಾ ಇಲ್ಲ ಹಾಗಾಗಿ ನಿಮಗೆ ಇದನ್ನು ತೋರಿಸ್ಲಿಕ್ಕೆ ಮಾತ್ರ ಇದನ್ನು ನಾನು ಈಗೀಗ ತೋರಿಸ್ತಾ ಇದ್ದೀನಿ ವೀಕ್ಷಕರೇ ಇದೀಗ ಐದು ರೂಪಾಯಿ ಕಾಯಿನನ್ನು ಕೂಡ ನಾನು ಇಡ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಈಗ ಅರಿಶಿಣ ಮತ್ತು ಸ್ವಲ್ಪ ಕುಂಕುಮ ಹಾಕೋಣ ಈಗ ವೀಕ್ಷಕರೇ ನಾನು ಜವಾದು ಅಂತ ಏನು ಹೇಳಿದೆ ಅದನ್ನು ಈಗ ಸ್ವಲ್ಪ ಹಾಕೊಳ್ಳೋಣ ಜವಾದು ಭಾಳ ಸೂಕ್ಷ್ಮ ಭಾಳ ಸುವಾಸನೆಯುಳ್ಳದು ವೀಕ್ಷಕರೇ ಮಹಾಲಕ್ಷ್ಮಿಗೆ ಭಾಳ ಇದು ಇಷ್ಟವಾದದ್ದು ಇದನ್ನು ನೀವು ಹಾಕಿ ನಾನು ತೋರಿಸ್ತೀನಿ ಇನ್ನೂ ಮುಂದೆ ಇದನ್ನು ಯಾವ ರೀತಿ ನಡೆಸಬೇಕು ಅನ್ನೋ ನಾನು ತೋರಿಸ್ತೀನಿ ನೋಡಿ ಹಾಕಿದ್ದೀನಿ ಮತ್ತೆ ಅಕ್ತಾರ್ ಕೂಡ ಈಗ ಹಾಕ್ತಾ ಇದ್ದೀನಿ ಅಕ್ತಾರ್ ಕೂಡ ಹಾಕ್ತಾ ಇದ್ದೀನಿ ಇದನ್ನೆಲ್ಲ ಹಾಕಿ ವೀಕ್ಷಕರೇ ಇದಕ್ಕೆ ಊದುಬತ್ತಿ ತೋರಿಸಿ ನಂತರ ಮಹಾಲಕ್ಷ್ಮಿ ಒಂದು ಬೀಜಾಕ್ಷರವನ್ನು ಹೇಳಿ ನೀವು ಪೂಜೆ ಮಾಡಿ ಆ ಮಹಾಲಕ್ಷ್ಮಿ ನಿಮಗೆ ಇನ್ನೂ ಇದರಿಂದ ಅಭಿವೃದ್ಧಿ ಆಗ್ತಾಳೆ ಇದನ್ನು ಪೂಜೆ ಮಾಡಿದ ನಂತರ ವೀಕ್ಷಕರೇ ಇದೊಂದು ಭಾಳ ವಿಶೇಷವಾದ ಸೂಚನೆ ನಿಮಗೆ ಇದನ್ನು ಯಾರಿಗೆ ಆಗಲಿ ಇದನ್ನು ನಾನು ಈ ರೀತಿ ಮಾಡಿದ್ದೀನಿ ಅಂತ ನೀವು ಹೇಳ್ಕೊಡ್ದು ಇದನ್ನು ನೀವು ಮಾಡಿ ಗುಟ್ಟಾಗಿ ಮಾಡಿ ಇದನ್ನು ಅದೇ ರೀತಿ ಗೋಪಿಯ ಸ್ಥಳದಲ್ಲೇ ಇಟ್ಕೋಬೇಕು ನೀವು ಉತ್ತರ ದಿಕ್ಕಿನಲ್ಲಿಟ್ಟರೆ ಭಾಳ ಒಳ್ಳೆಯದು ವೀಕ್ಷಕರೇ ಆ ಮಹಾಲಕ್ಷ್ಮಿ ಉತ್ತರೇ ಉತ್ತರೇ ಉದಯೋನ್ಮುಖಿ ಅಂತ ನೋಡ್ಸೋಳು ಅವಳು ಹಂಗಾಗಿ ಈ ಈ ನಾನು ಏನು ತೋರಿಸಿದ್ದೀನಿ ಇದನ್ನು ಈ ರೀತಿ ಮಾಡಿ ನೀವು ವೀಕ್ಷಕರೇ ಇದಕ್ಕಿಂತ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಮಾಡಿ ಇನ್ನೊಂದು ನೀವು ಇದನ್ನ ಇದೇ ರೀತಿ ಮಾಡಿ ಇನ್ನೂ ಒಂದು ನಾನೀಗ ನಿಮಗೆ ತೋರ್ಸೋಕ್ಕೆ ಮಾತ್ರ ನಾನು ತೋರಿಸ್ತಾ ಇದ್ದೀನಿ ನಾನು ಯಾಕೆಂದರೆ ಒಂದು ಕೈಲಿ ನಾನು ವೀಡಿಯೋ ಇದ್ದೀನಿ ಇನ್ನೊಂದು ಕೈ ನಿಮಗೆ ತೋರಿಸ್ತಾ ಇರೋದ್ರಿಂದ ನಾನು ಇದು ಮಾಡ್ತಾ ಆಗಕ್ಕೆ ಆಗ್ತಾ ಇಲ್ಲ ಈಗ ಅಲ್ಲಿ ನಿಮ್ಗೆ ಯಾವ ರೀತಿ ತೋರ್ ಎರಡು ಕೈಲಿ ಇಲ್ಲ ವೀಕ್ಷಕರ ನಾನು ಏನು ಈಗ ಹತ್ತಾರು ಹೇಳಿದೆ ನಿಮಗೆ ಇದನ್ನು ನೀವು ನೋಟು ಯಾವ ರೀತಿ ಹಾಕಬೇಕು ಅಂದಾಗ ನೋಡಿ ಈ ಹತ್ತಾರು ಬಾಟ್ಲಿ ಇದು ಬಾಟಲ್ ಇದು ಭಾಳ ಮಲ್ಲಿಗೆ ಹತ್ತಾರು ಬಾಟ್ಲಿ ಅಂತ ಕೇಳಿ ಕೊಡ್ತಾರೆ ಅದನ್ನು ನೀವು ತಗೊಂಡು ಅದ್ರ ಮೇಲೆ ಈ ರೀತಿ ಒಂದು ನಿಮಿಷ ಇದು ಸ್ರೀಮ್ ಅಂತ ಬರಿಬೇಕು ಇದನ್ನ ಈ ನೋಟಿನ ಮೇಲೆ ಸ್ತ್ರೀಮ್ ಅಂತ ಬರಿಬೇಕು ಅದ್ರ ಬರೆದ ನಂತರ ನೀವು ಅದೇ ಹತ್ತಾರನ್ನ ನಿಮ್ಮ ಮೈ ಕೂಡ ಹಾಕೋಬೇಕು ಯಾಕೆ ಅಂದರೆ ಅಲ್ಲಿಂದ ನಿಮ್ಮ ಹಣನ ನಿಮ್ಮದು ನಿಮ್ಮ ಬಳಿ ಎಳೆಯುತ್ತೆ ಯಾವ ರೀತಿ ನೀವು ಅದಕ್ಕೆ ಹಾಕಿ ನೀವು ಹಾಕ್ಕೊಳ್ತೀರೋ ಅದೇ ರೀತಿ ಅದು ನಿಮಗೆ ಎಳೆಯುತ್ತೆ ಮತ್ತೊಂದು ವಿಷ ವೀಕ್ಷಕರೇ ಇದು ಈ ರೀತಿ ಹಾಕಿ ಹಾಕಿದಂತ ನೋಟದು ಹೇಳ್ಬಿಡ್ತೀನಿ ಆಕೆನ ಸುರುಳಿ ಸುತ್ತಬೇಕಿದ ಹೀಗೆ ಇಡಬಾರ್ದು ಸುರುಳಿ ನೋಡಿ ಈ ರೀತಿ ಸುರುಳಿ ಸುತ್ತಬೇಕು ಇದನ್ನು ನೋಡಿ ಈ ರೀತಿ ಸುರುಳಿ ಸುತ್ತಿಬಿಟ್ಟು ಇದನ್ನು ಈ ರೀತಿ ಇಡಬೇಕು ಇದು ಎಲ್ಲಿವರೆಗೂ ತುಂಬುತ್ತೋ ಅಲ್ಲಿವರೆಗೂ ಇದನ್ನ ಮಾಡ್ಕೊಳ್ಳಿ ವೀಕ್ಷಕರೇ ತದನಂತರ ದೊಡ್ಡ ಬಾಕ್ಸನ್ನು ತಗೊಂಡು ನಿಮ್ಮ ಹಣ ದ್ವಿಗುಣ ಆದಮೇಲೆ ದೊಡ್ಡ ಬಾಕ್ಸನ್ನು ತಗೊಂಡು ಅದನ್ನು ಅದಕ್ಕೆ ಬೇರೆ ರೀತಿ ಅದಕ್ಕೆ ಸಿಫ್ಟ್ ಮಾಡ್ಕೊಳ್ಳಿ ಈಗ ಇನ್ನೊಂದು ವಿಷಯ ನಾನು ಹೇಳಿದ್ದೆ ಇದು ಬೆಕ್ಕು ಮೊಸರು ಅಂತ ಹೇಳ್ತಾರೆ ಬೆಕ್ಕಿನ ಈ ಮರಿ ಹಾಕ್ಬೇಕಾದ್ರೆ ಬರೋ ಅಂಥ ಮೊಸರು ಇದು ಇದು ಸಾಮಾನ್ಯಕ್ಕೆ ಸಿಕ್ಕಲ್ಲ ಕೆಲವು ಕಡೆ ಸಿಗುತ್ತೆ ಕೆಲವು ಕಡೆ ಸಿಕ್ಕಲ್ಲ ಇದು ಇದು ಸಿಕ್ಕಿದ್ರೆ ನಿಮ್ಮ ಅದೃಷ್ಟ ನೋಡಿ ಇದನ್ನು ಕೂಡ ಇದ್ರೊಳಗೆ ಹಾಕಿ ಇದ್ರೊಳಗೆ ಇಡಿ ಇಟ್ಟ ನಂತರ ಇದಕ್ಕೆ ಒಂದು ಮಲ್ಲಿಗೆ ಶಿವಾಸನೆ ಉಳ್ಳ ಯಾವುದೇ ಸುಗಂಧ ರಾಜ ಮಲ್ಲಿಗೆ ಜಾಜಿ ಯಾವುದಾದ್ರೂ ಪರವಾಗಿಲ್ಲ ಅದನ್ನು ಹಾಕಿ ಹಾಕ್ಬಿಟ್ಟು ದರಳದ ಕಡ್ಡಿ ಧೂಪದ ಕಡ್ಡಿ ಹಚ್ಚಿ ತೋರಿಸ್ಬಿಟ್ಟು ಅಮ್ಮನ್ನ ಒಂದು ಲಕ್ಷ್ಮೀ ಸ್ತೋತ್ರ ಒಂದು ಹೇಳ್ಕೊಂಡು ನೀವು ಅದನ್ನು ಗುಪ್ತವಾಗಿ ಎತ್ತಿಡಿ ವೀಕ್ಷಕರೇ ತದನಂತರ ನೋಡಿ ವೀಕ್ಷಕರೇ ಹಣ ನಿಮ್ಮ ಬಳಿ ಯಾವ ರೀತಿ ಸೇರುತ್ತೆ ಅಂದರೆ ಇದು ಒಂದು ನಿಮ್ಮ ಒಂದು ಬ್ಯಾಂಕ್ ಇದ್ದಂಗೆ ಇದು ಯಾಕೆಂದರೆ ಇದು ನೀವು ಯಾರಿಗೂ ಹೇಳಲ್ಲ ಮತ್ತು ಇದನ್ನು ಯಾವುದೇ ರೀತಿ ಮಧ್ಯ ಮಧ್ಯದಲ್ಲಿ ತೊಗೋಬಾರ್ದು ಇದಕ್ಕೆ ಕೈ ಹಾಕ್ಬಾರ್ದು ವೀಕ್ಷಕರೇ ಇದು ನೀವೊಬ್ಬರೇ ಇದನ್ನು ಮಾಡಬೇಕು ಯಾರಿಗೋ ಕಾಣದ ರೀತಿಯಲ್ಲಿ ಮಾಡಬೇಕು ಗಂಡನಿಗೆ ಆಗಲಿ ಹೆಂಡತಿ ಎಂಟಿಗೆ ಆಗಲಿ ಗಂಡನಿಗೆ ಮಕ್ಕಳಿಗೆ ಇದನ್ನು ಯಾವುದೇ ರೀತಿ ಇದನ್ನು ತೋರಿಸ್ಬಾರ್ದು ನೀವು ಮಾಡಿ ಅಂತ ಹೇಳಬೇಕು ನಾನು ಮಾಡಿದ್ದೀನಿ ಅಂತ ಹೇಳಬಾರ್ದು ಅಷ್ಟೇ ನೀವು ಬೇರೆಯವ್ರಿಗೆ ಹೇಳ್ಕೊಡಿ ಮಾಡಿ ಈ ರೀತಿ ಅಂತ ಹೇಳ್ಕೊಡಿ ಆದರೆ ನಾನು ಮಾಡಿದ್ದೀನಿ ಅಂತ ಹೇಳ್ಕೊಬೇಡಿ ಆ ಮಹಾಲಕ್ಷ್ಮಿ ಚಂಚಲೆ ಅವಳು ಹಂಗಾಗಿ ನಿಮ್ಗೆ ಈ ರೀತಿ ಹೇಳ್ತಾ ಇದ್ದೀನಿ ಈ ರೀತಿ ಮಾಡಿ ವೀಕ್ಷಕರೇ ಶುಕ್ರವಾರ ದಿನ ಮಾಡಿ ನಿಮಗೆ ಕೈಲಾದಾಗ ಯಾವಾಗ್ಯಾವಾಗ ಹಣ ಸಿಗುತ್ತೋ ನಿಮಗೆ ಒಂದು ಇಷ್ಟು ಉಳಿಸ್ಬೇಕು ಅನ್ನೋದು ಅದನ್ನು ತೆಗೆದಲ್ ಇಡಿ ಅದನ್ನು ನೋಡಿ ಒಂದಕ್ಕೆ ಹತ್ತರಷ್ಟಾಗಿ ಯಾವ ರೀತಿ ಬೆಳೆಯುತ್ತೆ ಅಂತ ನೋಡಿ ವೀಕ್ಷಕ ಇದು ವಿ ಈ ಇದು ನಿಮಗೆ ಈ ಸಂಚಿಕೆ ನಿಮಗೆ ಇಷ್ಟ ಆಯಿತು ವಿಡಿಯೋ ಅಂದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನು ನಿನಗೆ ನನಗಿನ್ನೂ ಹೆಚ್ಚಿನ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಡಿ ಇನ್ನೂ ಕೆಲವು ಅದ್ಭುತವಾದಂಥ ವಿ ನಾನು ಮಾಡ್ತೀನಿ ವೀಕ್ಷಕರೇ ನಮಸ್ಕಾರ ವೀಕ್ಷಕರೇ